ನಮಸ್ಕಾರಗಳು. ನನ್ನ ಹೆಸರು ಪೂರ್ಣಿಮಾ ಕುಳ್ಳೂರ್. ನಾನು ಶ್ರೀಕಾಯ್ ಕಾಮಪ್ಪ ಯಲ್ಲಪ್ಪ ಕುಳ್ಳೂರ್ ಸರ್ಕಾರಿ ಪ್ರೌಢಶಾಲೆ ನಲ್ಲಾನಟ್ಟಿಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇವತ್ತು ಶಿಕ್ಷಕ ಪರ್ವ ಕಾರ್ಯಕ್ರಮದಡಿಯಲ್ಲಿ ಕನ್ನಡ ವ್ಯಾಕರಣದ ಮಾದರಿ ಪಾಠವನ್ನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಕನ್ನಡ ಭಾಷೆಯ ಸ್ಪಷ್ಟತೆಯನ್ನು ಮತ್ತು ಕ್ರಮಬದ್ಧತೆಯನ್ನು ನಾವು ತಿಳಿದುಕೊಳ್ಳಲು ನಮಗೆ ವ್ಯಾಕರಣವು ಅತ್ಯವಶ್ಯಕವಾಗಿದೆ. ಅದು ವ್ಯಾಕರಣದಲ್ಲಿಯೂ ನಮಗೆ ವರ್ಣಮಾಲೆಯು ತುಂಬ ಅವಶ್ಯಕ. ನಿಮಗೆಲ್ಲ ತಿಳಿದಿದೆ, ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಆದರೆ ನಾವು ಆ 49 ಅಕ್ಷರಗಳನ್ನು ಒಂದೇ ರೀತಿಯಾಗಿ ಉಚ್ಚಾರ ಮಾಡುವುದಿಲ್ಲ. ಪ್ರತಿ ಅಕ್ಷರಗಳನ್ನು ನಾವು ಬೇರೆ ಬೇರೆ ರೀತಿಯಾಗಿ ಉಚ್ಚಾರ ಮಾಡುತ್ತೇವೆ. ಹೀಗಾಗಿ ನಮ್ಮ ಕನ್ನಡ ವ್ಯಾಕರಣಸ್ಥರು ಅವುಗಳನ್ನು 3 ವಿಧಗಳಾಗಿ ವಿಂಗಡಿಸಿದ್ದಾರೆ. ಮೊದಲಿಗೆ, ಎರಡನೆಯದಾಗಿ ವ್ಯಂಜನಗಳು, ಮತ್ತು ಮೂರನೆಯದಾಗಿ ಯೋಗವಾಹಗಳು. ಸ್ನೇಹಿತರೆ, ನಾವು ಇವಾಗ ಸ್ವರಗಳ ಬಗ್ಗೆ ಅಧ್ಯಯನ ಮಾಡೋಣ. ಸ್ವರಗಳು ಒಟ್ಟು 13. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ನಾವು ಸ್ವರಗಳಲ್ಲಿ ಮತ್ತೆ 3 ವಿಧಗಳನ್ನು ವಿಂಗಡಿಸುತ್ತೇವೆ. ಕೃಸಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಕೃಸಸ್ವರಗಳು ಒಟ್ಟು 6 ಇವೆ. ಅವು ಯಾವು ಅಂತ ಯಾರಾದರೂ ಹೇಳ್ತೀರಾ? ಪ್ರೇಮ ಹೇಳಿ. ಕೃಸಸ್ವರಗಳು ಸರಿಯಾದ ಉತ್ತರ. ಸಿಡೌನ್. ಇನ್ನು ಎರಡನೆಯದಾಗಿ ದೀರ್ಘಸ್ವರಗಳು. ದೀರ್ಘಸ್ವರಗಳು ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಅವು 7 ಇವೆ. ಅವುಗಳನ್ನು ನೀವು ಹೇಳಿ. ಸದಾಶಿವ್. ದೀರ್ಘಸ್ವರಗಳು ಸರಿಯಾದ ಉತ್ತರ. ಸಿಡೌನ್. ಇನ್ನು ಪ್ಲುತಸ್ವರಗಳಿಗೆ ಯಾವುದೇ ಅಕ್ಷರಗಳು ಇಲ್ಲ. ಅವುಗಳನ್ನು ನಾವು ಭಾವತೀವ್ರತೆಯನ್ನು ವ್ಯಕ್ತಪಡಿಸುವಾಗ 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುತ್ತೇವೆ. ಅದಕ್ಕೆ ಉದಾಹರಣೆ ಹೇಳಬೇಕೆಂದರೆ, ಅಕ್ಕ ಬಾ ಇಲ್ಲಿ, ನಾವು ಈ ಪ್ಲುತಸ್ವರಗಳ ಉದಾಹರಣೆಯನ್ನು ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತೇವೆ. ಇನ್ನು ಎರಡನೆಯದಾಗಿ ವ್ಯಂಜನಗಳು. ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯವನ್ನು ಪಡೆದುಕೊಂಡು ಉಚ್ಚರಿಸಲ್ಪಡುವ ಅಕ್ಷರಗಳು. ವ್ಯಂಜನಗಳಲ್ಲಿ ಮತ್ತೆ 2 ವಿಧಗಳನ್ನು ವಿಧಗಳನ್ನಾಗಿ ಮಾಡುತ್ತಾರೆ. ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ಈಯ ವ್ಯಂಜನಗಳು ಅಂದರೆ ಗುಂಪುಗಳನ್ನು ಮಾಡಲು ಬರುವ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳು ಅಂದರೆ ಗುಂಪುಗಳನ್ನು ಮಾಡಲು ಬರದೇ ಇರುವ ಅಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ನಾವು ವ್ಯಂಜನದಲ್ಲಿರುವ ಪ್ರಕಾರಗಳು ಅಲ್ಪಪ್ರಾಣ, ಮಹಾಪ್ರಾಣ. ಮೊದಲನೆಯದಾಗಿ ಅಲ್ಪಪ್ರಾಣ. ಅಲ್ಪ ಎಂದರೆ ಕಡಿಮೆ, ಉಸಿರು ಎಂದರೆ ಪ್ರಾಣ. ಅಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅಲ್ಪಪ್ರಾಣಾಕ್ಷರಗಳು ಒಟ್ಟು ಹತ್ತು. ಅವು ಯಾವು ಎಂದರೆ ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬ. ಇನ್ನು ಎರಡನೆಯದಾಗಿ ಮಹಾಪ್ರಾಣಾಕ್ಷರಗಳು. ಮಹಾ ಎಂದರೆ ಹೆಚ್ಚು, ಉಸಿರು ಎಂದರೆ
ಪ್ರಾಣ ಎಂದರೆ ಉಸಿರು. ಅಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಮಹಾಪ್ರಾಣಾಕ್ಷರಗಳು ಒಟ್ಟು 10, ಅವು ಯಾವುವು ಅಂತ ಹೇಳಿ. ಸರಿಯಾದ ಉತ್ತರ, ಕೂತ್ಕೊಳ್ಳಿ. ಇನ್ನು ಮೂರನೇದಾಗಿ ಅನುನಾಸಿಕ. ನಾಸಿಕ ಎಂದರೆ ಮೂಗು. ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಒಟ್ಟು ಅನುನಾಸಿಕ ಅಕ್ಷರಗಳು 5. ಇನ್ನು ಯೋಗವಾಹಗಳು, ಇನ್ನು ಯೋಗವಾಹಗಳ ಬಗ್ಗೆ ನೋಡೋಣ. ಏನು ಅವರ್ಗೀಯ ವ್ಯಂಜನಗಳು? ಅವರ್ಗೀಯ ವ್ಯಂಜನಗಳು ಅಂದರೆ ಮೊದಲೇ ನಮಗೆ ತಿಳಿದಿರುವಂತೆ ಗುಂಪು ಮಾಡಲು ಇವುಗಳನ್ನು ಗುಂಪು ಮಾಡಲು ಬರುವುದಿಲ್ಲ. ಒಟ್ಟು ಅವರ್ಗೀಯ ವ್ಯಂಜನಗಳು 9. ಅವು ಯಾವುವು ಎಂದರೆ ಯರ, ಲವ, ಶ, ಶ, ಸಹಳ. ಇನ್ನು ಯೋಗವಾಹಗಳು. ಯೋಗವಾಹಗಳು ಅಂದರೆ ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ, ಅಂದರೆ ಸ್ವರಗಳ ಜೊತೆ ಸಂಬಂಧ ಹೊಂದಿದ ಎಂದರ್ಥ. ಒಟ್ಟು ಯೋಗವಾಹಗಳು 2 ಇವೆ. ಅವು ಯಾವುವು ಅಂತ ಯಾರಾದರೂ ಹೇಳಬಹುದೇ? ಪೂಜಾ ಹೇಳಿ. ಸರಿಯಾದ ಉತ್ತರ, ಮೊದಲನೆಯದು ಅನುಸ್ವಾರ, ಎರಡನೆಯದು ವಿಸರ್ಗ. ನಾವು ಅನುಸ್ವಾರವನ್ನು ಈ ಚಿಹ್ನೆಯ ಮೂಲಕ ಗುರುತಿಸುತ್ತೇವೆ ಮತ್ತು ವಿಸರ್ಗವನ್ನು ಈ ಚಿಹ್ನೆಯ ಮೂಲಕ ಗುರುತಿಸುತ್ತೇವೆ. ನಾನು ಇನ್ನುವರೆಗೆ ಹೇಳಿದ್ದು ನಿಮಗೆ ತಿಳಿದಿದೆ ಎಂದು ಭಾವಿಸುತ್ತೇನೆ. ಇವಾಗ ನಾನು ವರ್ಣಮಾಲೆಯ ನಕ್ಷೆಯನ್ನು ಮತ್ತು ಅವುಗಳ ಒಟ್ಟು ವರ್ಣಮಾಲೆ ಒಟ್ಟು 49 ಅಕ್ಷರಗಳನ್ನು ಎರಡು ಚಿತ್ರಪಟದಿಂದ ತೋರಿಸಲು ಬಯಸುತ್ತೇನೆ. ಇತರೆ ಈಗ ವರ್ಣಮಾಲೆಯ ನಕ್ಷಚಿತ್ರವನ್ನು ನೋಡೋಣ. ಒಟ್ಟು ವರ್ಣಮಾಲೆಗಳು 49. ವರ್ಣಮಾಲೆಯನ್ನು ನಾವು 3 ವಿಧಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯದು ಸ್ವರಗಳು. ಸ್ವರಗಳು ಒಟ್ಟು 13. ಎರಡನೆಯದು ವ್ಯಂಜನಗಳು. ವ್ಯಂಜನಗಳು ಒಟ್ಟು 34. ಮತ್ತು ಮೂರನೆಯದು ಯೋಗವಾಹಗಳು. ಇವು ಒಟ್ಟು 2. ಸ್ವರಗಳಲ್ಲಿ ಮತ್ತೆ ನಾವು 3 ವಿಧಗಳನ್ನು ವಿಂಗಡಿಸುತ್ತೇವೆ. ಮೊದಲನೆಯದು ಹೃಸಸ್ವರ, ಎರಡನೆಯದು ದೀರ್ಘಸ್ವರ, ಮೂರನೆಯದು ಪ್ಲುತಸ್ವರ. ಹೃಸಸ್ವರಗಳು ಒಟ್ಟು 6, ದೀರ್ಘಸ್ವರಗಳು 7. ಪ್ಲುತಸ್ವರನ್ನು ನಾವು ಎಸ್ ಅಕ್ಷರದಿಂದ ಗುರುತಿಸುತ್ತೇವೆ. ಇನ್ನು ವ್ಯಂಜನಗಳಲ್ಲಿ ಮತ್ತೆ ನಾವು 2 ಪ್ರಕಾರಗಳನ್ನು ವಿಂಗಡಿಸುತ್ತೇವೆ. ಮೊದಲನೆಯದು ವರ್ಗೀಯ ವ್ಯಂಜನಗಳು, ಎರಡನೆಯದು ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಒಟ್ಟು 25. ಎರಡನೆಯದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಒಟ್ಟು 9. ನಾವು ವರ್ಗೀಯ ವ್ಯಂಜನಗಳನ್ನು ಮತ್ತೆ 3 ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಒಟ್ಟು ಅಲ್ಪಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ ಅಕ್ಷರಗಳು 5. ಇವು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಇವುಗಳನ್ನು ಕೂಡಿದಾಗ ನಮಗೆ ವರ್ಗೀಯ ವ್ಯಂಜನಗಳು 25. ಯೋಗವಾಹಗಳು. ಯೋಗವಾಹಗಳು 2. ಅವು ಯಾವುವು ಎಂದರೆ ಅನುಸ್ವಾರ ಮತ್ತು ವಿಸರ್ಗ. ಸ್ನೇಹಿತರೆ, ನಾವು ಈ 49 ಅಕ್ಷರಗಳನ್ನು ಮತ್ತೊಂದು ಚಿತ್ರಪಟದಿಂದ ನೋಡೋಣ. ಸ್ನೇಹಿತರೆ, ಇವಾಗ ನಾವು ವರ್ಣಮಾಲೆ 49 ಅಕ್ಷರಗಳನ್ನು ಒಂದೊಂದಾಗಿ ನೋಡೋಣ. ವರ್ಣಮಾಲೆಯಲ್ಲಿ ಸ್ವರಗಳು. ಸ್ವರಗಳು 13. ಅವು ಯಾವುವು ಎಂದರೆ ಅ, ಅ, ಇ, ಇ, ಉ, ಉ, ರು, ಎ, ಎ, ಓ, ಓ, ಔ. ಇನ್ನು ಯೋಗವಾಹಗಳು 2. ಇನ್ನು ನಾವು ವ್ಯಂಜನಗಳನ್ನು ನೋಡೋಣ. ಅದರಲ್ಲಿ ಇವು ವರ್ಗೀಯ ವ್ಯಂಜನಗಳು. ಕ, ಖ, ಗ, ಘ, ಙ, ಚ, ಛ, ಜ, ಝ, ಣ, ಟ, ಠ, ಟ, ಠ, ಡ, ಡ, ನ, ತ, ಥ, ದ, ಧ, ನ, ಮತ್ತು ಪ, ಫ, ಬ, ಬ, ಮ. ಇನ್ನು ಅವರ್ಗೀಯ ವ್ಯಂಜನಗಳು 9. ಅವು ಯಾವುವು ಎಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ. ನನಗೆ ಈ ಕನ್ನಡ ವ್ಯಾಕರಣಾಂಶದ ಮೇಲೆ ಮಾದರಿ ಪಾಠವನ್ನು ಮಾಡಿಕೊಡಲು ಹೇಳಿಕೊಟ್ಟ ನನ್ನ ಮಾರ್ಗದರ್ಶಕರಿಗೂ ಮತ್ತು ಇಲ್ಲಿ ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತು ಶಾಂತಚಿತ್ತವಾಗಿ ಕುಳಿತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.